ಹಲೋ ಫ್ರೆಂಡ್ಸ್, ರಶ್ಮಿಕಾ ಮಂದಣ್ಣ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಕಿಚ್ಚ ಸುದೀಪ್ ಅವರು ನನ್ನ ಫೇವ್ರೇಟ್ ಆ್ಯಕ್ಟರ್ ಆಗಿ ನನಗೆ ತುಂಬಾ ಇನ್ಸ್ಪಿರೇಷನ್ ಅಂತ ಹೇಳಿಕೊಂಡಿದ್ದಾರೆ. ಕಿಚ್ಚ ಸುದೀಪ್ ಅವರ ಕಿಚ್ಚ 46 ಸಿನಿಮಾದ ಪ್ರೋಮೋ ರಿಲೀಸ್ ಆಗಿದ್ದು ಕನ್ನಡ ಅಷ್ಟೇ ಅಲ್ಲದೆ ಬೇರೆ ಭಾಷೆಯ ಆಡಿಯನ್ಸ್ಗಳು ಕೂಡ ಈ ಒಂದು ಪ್ರೋಮೋವನ್ನು ತುಂಬಾ ಇಷ್ಟಪಟ್ಟಿದ್ದಾರೆ. ಇನ್ನು ಬೇರೆ ಭಾಷೆಯ ಸೆಲೆಬ್ರಿಟಿಗಳು ಕೂಡ ಈ ಒಂದು ಪ್ರೋಮೋದ ಬಗ್ಗೆ ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ. ಆದರೆ ರಶ್ಮಿಕಾ ಮಂದಣ್ಣ ಅವರು ಇದರ ಬಗ್ಗೆ ಎಲ್ಲೂ ಕೂಡ ಟ್ವೀಟನ್ನು ಮಾಡಿಲ್ಲ. ಹೀಗಾಗಿ ಸಾಕಷ್ಟು ಜನ ಅಭಿಮಾನಿಗಳು ರಶ್ಮಿಕಾ ಮಂದಣ್ಣ ಅವರಿಗೆ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಕಿಚ್ಚ ಸುದೀಪ್ ಅವರು ನನ್ನ ಫೇವ್ರೇಟ್ ಆ್ಯಕ್ಟರ್ ಆಗಿ ನಮಗೆಲ್ಲ ಇನ್ಸ್ಪಿರೇಷನ್ ಅಂತ ಇಂಟರ್ವ್ಯೂಗಳಲ್ಲಿ ಹೇಳ್ತೀರಾ ಅಷ್ಟೇ. ಅವರ ಸಿನಿಮಾಗಳು ಬಂದರೆ ನೀವು ಎಲ್ಲೂ ಕೂಡ ಅದರ ಬಗ್ಗೆ ಮಾತಾಡೋದಿಲ್ಲ, ಅದರ ಬಗ್ಗೆ ಟ್ವೀಟ್ ಕೂಡ ಮಾಡೋದಿಲ್ಲ ಅಂತ ಅಭಿಮಾನಿಗಳು ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ನೀವು ಕೇವಲ ಬೇರೆ ಭಾಷೆಯ ಸಿನಿಮಾಗಳು ಬಂದರೆ ಅವುಗಳ ಬಗ್ಗೆ ಮಾತಾಡ್ತೀರಾ, ಅವುಗಳ ಬಗ್ಗೆ ಟ್ವೀಟ್ ಮಾಡ್ತೀರಾ, ಆದರೆ ಕನ್ನಡದ ಸಿನಿಮಾಗಳು ಬಂದರೆ ಅದರಲ್ಲೂ ನಿಮ್ಮ ಫೇವ್ರೇಟ್ ನಟರುಗಳ ಸಿನಿಮಾಗಳು ಬಂದರೆ ಅವುಗಳ ಬಗ್ಗೆ ಕೂಡ ನೀವು ಟ್ವೀಟ್ ಮಾಡೋದಿಲ್ಲ, ಎಲ್ಲೂ ಕೂಡ ಮಾತಾಡೋದಿಲ್ಲ ಯಾಕೆ ಅಂತ ಕೆಲವರು ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ರಶ್ಮಿಕಾ ಮಂದಣ್ಣ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದೆ ಕನ್ನಡ ಸಿನಿಮಾಗಳಿಂದ. ಆದರೆ ಬೇರೆ ಭಾಷೆಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಕನ್ನಡ ಚಿತ್ರರಂಗವನ್ನೇ ಮರೆತು ಬಿಟ್ಟಿದ್ದಾರೆ. ಹೌದು ಫ್ರೆಂಡ್ಸ್, ತೆಲುಗು ತಮಿಳು ಹಾಗೆ ಬಾಲಿವುಡ್ನಲ್ಲಿ ಸಿನಿಮಾಗಳು ಬಂದರೆ ಅವುಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ಗಳನ್ನು ಮಾಡ್ತಾರೆ, ಪೋಸ್ಟ್ಗಳನ್ನು ಹಾಕ್ತಾರೆ, ಹಾಗೆ ಅವುಗಳ ಬಗ್ಗೆ ಪ್ರಮೋಷನನ್ನು ಮಾಡ್ತಾರೆ. ಆದರೆ ಕನ್ನಡದ ಸಿನಿಮಾಗಳು ಬಂದರೆ ಅವುಗಳ ಬಗ್ಗೆ ಎಲ್ಲೂ ಕೂಡ ಮಾತಾಡೋದಿಲ್ಲ. ಇನ್ನು ಈಗ ಕಿಚ್ಚ 46 ಸಿನಿಮಾದ ಪ್ರೋಮೋ ಕೂಡ ರಿಲೀಸ್ ಆಗಿದ್ದು ಎಲ್ಲ ಭಾಷೆಯ ಆಡಿಯನ್ಸ್ಗಳು ಹಾಗೆ ಎಲ್ಲ ಭಾಷೆಯ ಸೆಲೆಬ್ರಿಟಿಗಳು ಕೂಡ ಇದನ್ನು ಇಷ್ಟಪಟ್ಟಿದ್ದು ಟ್ವಿಟರ್ನಲ್ಲಿ ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಆದರೆ ರಶ್ಮಿಕಾ ಮಂದಣ್ಣ ಅವರು ಮಾತ್ರ ಇದರ ಬಗ್ಗೆ ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ನೀವು ಕೇವಲ ಇಂಟರ್ವ್ಯೂಗಳಲ್ಲಿ ಕಿಚ್ಚ ಸುದೀಪ್ ಅವರು ನನ್ನ ಫೇವ್ರೇಟ್ ಆ್ಯಕ್ಟರ್, ನನಗೆ ಇನ್ಸ್ಪಿರೇಷನ್ ಅಂತ ಇಂಟರ್ವ್ಯೂಗಳಲ್ಲಿ ಹೇಳ್ತೀರಾ ಅಷ್ಟೇ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡ್ತಾ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.